ಅವರು ಒಬ್ಬರು ಅನುಭವಿ ರಾಜಕಾರಣಿ, ಒಬ್ಬರು ಹಿರಿಯರು, ಅವರಿಗಿರೋ ಅನುಭವದಲ್ಲಿ ಅದು ಸ್ಪೀಕರ್ ಆಗಿದ್ದಂಥವ್ರು ಅವರು ಈ ರೀತಿ ಮಾತಾಡಿದ ನೋಡಿ ನನಗಂತೂ ಬಹಳ ಆಶ್ಚರ್ಯ ಆಯಿತು. ಅದು ಮಹಿಳೆಯರ ಬಗ್ಗೆ ಗೌರವನೇ ಇಲ್ಲದೆ ಇರೋ ರೀತಿ ಅವರು ಏನಾದರೂ ಒಂದು ಅವರು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಆ ರೀತಿ ಮಾತಾಡಿದ್ದಾರೆ. ಬೇರೆ ವಿಷಯಗಳಿರಲಿಲ್ವಾ ಎಕ್ಸಾಂಪಲ್ ಕೊಡೋದಕ್ಕೆ? ಇದೇ ವಿಷಯ ಬೇಕಾಗಿತ್ತ ಅವ್ರಿಗೆ? ಅದು ಅದು ಒಂದು ಎಂಥ ಕ್ರೈಮ್ ಅದು! ಆ ಒಂದು ವಿಕ್ಟಿಮ್ಗಳಿಗೆ ಅವ್ರಿಗೆ ಗೊತ್ತಿರುತ್ತೆ ಪಾಪ ನೋವು ಹೇಗೆ ಏನು ಅನ್ನೋದು. ಅವ್ರು ಆ ರೀತಿ ಮಾತಾಡಿದ್ದು ತುಂಬ ತಪ್ಪು. ಜೊತೆಗೆ ಅವರು ಅದು ಸದನದಲ್ಲಿ ಅಂಥ ಕಡೆ ಅವರು ಆ ವಿಷಯನ ಪ್ರಸ್ತಾಪ ಮಾಡಿದ್ದು ಬಹಳ ತಪ್ಪು. ಅದು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ನೋಡಿದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಮಹಿಳೆಯರು ಏನು ಅನ್ಕೋಬೇಕು? ಅದು ಅವ್ರ ಕ್ಷೇತ್ರದಲ್ಲಿ 50% ಮಹಿಳೆಯರೇ ಇದ್ದಾರೆ, ಅವರಾದರೂ ಏನು ಅನ್ಕೋಬೇಕು? ನೆಕ್ಸ್ಟ್ ಅವರು ಓಟ್ ಕೇಳಕ್ಕೆ ಹೋಗೋಕ್ಕಾಗತ್ತ? ಅವರು ಏನು ಮಾತಾಡಿದ ನಮ್ಮ ಬಗ್ಗೆ ಗೌರವ ಇದೆಯಾ ನಿಮಗೆ, ಈ ರೀತಿ ಮಾತಾಡಿದಿರಲ್ಲ ಅಂತಕ್ಕೆ ಅವರು ಪ್ರಶ್ನೆ ಮಾಡಲ್ವಾ? ಇದು ತುಂಬಾನೇ ತಪ್ಪು. ಅವರು ಮೇಡಮ್ ಎರಡನೇ ಬಾರಿಗೆ ಈ ತರ ಪದ ಬಳಕೆ ಮಾಡ್ತಾರೆ. ಕಳೆದ ಬಾರಿ ನಡೆದಿರತಕ್ಕಂತಹ ಸೆಷನ್ ಸಂದರ್ಭ ಸಹಿತ ಈ ರೀತಿಯ ಎಕ್ಸಾಂಪಲ್ ಅನ್ನೇ ಕೊಡಕ್ ಬಂದ್ರು ಅವರು. ಹೌದು, ಈ ಬಾರಿಯೂ ಸಹಿತ ಅದೇ ರೀತಿಯ ಎಕ್ಸಾಂಪಲ್. ಆಮೇಲೆ ಸ್ಪೀಕರ್ ಅವರು ನಾನು ಅವ್ರ ಬಗ್ಗೆ ಹೇಳ್ಬೋದಲ್ಲ, ಗೊತ್ತಿಲ್ಲ ಕ್ಯಾರೆಕ್ಟರ್ ಬ್ರದರ್ ಅವರದು ಅಲ್ಲ, ಅವರು ಸ್ಪೀಕರ್ ಅವರು ಅವ್ರು ಈ ರೀತಿ ಮಾತಾಡಿದಾಗ ಅವ್ರನ್ನ ಹೊರಗಡೆ ಕಳಿಸ್ಬೇಕಾಗಿತ್ತು. ಈ ರೀತಿ ಮಾತಾಡದ್ಮೇಲೆ ಅವ್ರನ್ನ ಹೊರಗಡೆ ಕಳಿಸ್ಬೇಕಾಗಿತ್ತು. ಅವರು ಅದರಲ್ಲಿ ನಗಾಡ್ಕೊಂಡು ಮಾಡಿದ್ದು ಉತ್ತೇಜನ ಕೊಟ್ಟಂಗಾಯ್ತು. ತಪ್ಪು ಅದು. ಈಗ ಮೇಡಮ್, ಈಗ ನೀವು ಒಬ್ಬ ಮಹಿಳೆ ಆಗಿ ರಮೇಶ್ ಕುಮಾರ್ ಬರೀ ಕೇವಲ ಕ್ಷಮೆ ಕೇಳಿದ್ರೆ ಮಾತ್ರ ಏನಂದ್ರೆ ಈಗ ಯಾಕಂದ್ರೆ ಕ್ಷಮೆ ಕೇಳ್ಬಿಟ್ಟಿದ್ದಾರೆ, ಬರೀ ಕ್ಷಮೆ ಕೇಳೋದಲ್ಲ, ಅವರಿಗೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಜೊತೆಗೆ ಯಾವುದೇ ಪಕ್ಷದಿಂದ ಅವ್ರ ಟಿಕೆಟು ಕೊಡಬಾರ್ದು. ಮುಂದೆ ಅವರು ರಾಜಕೀಯ ಜೀವನದಲ್ಲಿ ಪಬ್ಲಿಕ್ ಲೈಫ್ ಅಲ್ಲಿ ಇರೋಷ್ಟು ಇರೋದಕ್ಕೆ ಅವ್ರು ಅನ್ಫಿಟ್ ಅಂತ ಹೇಳೋದಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.